ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಬಹುದೇ? ನಾಯಿಯ ನಿಯತ್ತು ಯಾವುದಕ್ಕೂ ಬರೋದಿಲ್ಲ, ಆದರೆ ಅದನ್ನು ಮನೆಯ ಒಳಗಡೆ ಬಿಟ್ಟುಕೊಂಡ್ರೆ ಏನಾಗುತ್ತೆ? ಕೆಲವರ ಮನೆಯಲ್ಲಿ ಆ ದೇವರ ಮನೆಯಲ್ಲಿ ಪೂಜೆ ಮಾಡುವಾಗಲೇ ನಾಯಿ ಬಂದು ನೋಡ್ತಾ ನಿಂತು ಕೂತ್ಕೊಂಡಿರ್ತದೆ. ಅಲ್ಲಿ ಈ ನಾಯಿಯ ಕೂದಲು, ಬೆಕ್ಕಿನ ಕೂದಲು ಇವೆಲ್ಲ ಹೊಟ್ಟೆ ಸೇರಿದರೆ ಏನಾಗುತ್ತೆ? ವಿಷವಾಗಿ ಪರಿಣಮಿಸ್ತದೆ. ಹೆಗ್ಗದ್ದೆ ಸ್ಟುಡಿಯೋ, ಇದು ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಮೂರ್ತಿತ್ವೇ ಪರಿಕಲ್ಪಿತ ಶಶಿವ್ರತೋವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕ್ರತುಶ್ಚೇತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿಯುಭೋಶ್ಚಾನೇಕದಾ ಯಶ್ರುತೌ ವಾಚಂ ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯದೀಪೋರ್ವಿಹಿ. ಶ್ರೀ ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಬಹುದೇ? ಅದರಲ್ಲೂ ಸಹಿತವಾಗಿ ನಾಯಿಯನ್ನು ಸಾಕಬಹುದೇ? ನೋಡಿ, ಸಾಕಲಿಕ್ಕೇನು ತೊಂದರೆ ಇಲ್ಲ, ಆದರೆ ಸಾಕಿದರೆ ಮನೆಯೊಳಗೆ ಬಿಟ್ಟುಕೊಳ್ಳಬಹುದೇ? ಇದೇ ಮನುಷ್ಯನಿಗೆ ಕಾಡುವ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಈ ಸಾಕು ಪ್ರಾಣಿಗಳಲ್ಲಿ ವಿಶೇಷವಾಗಿ ಕೋಳಿಯನ್ನು ಸಾಕುವವರಿದ್ದಾರೆ, ಕುರಿಯನ್ನು ಸಾಕುವವರಿದ್ದಾರೆ, ಹಸುಗಳನ್ನು ಸಾಕುವವರಿದ್ದಾರೆ, ಎಮ್ಮೆಯನ್ನು ಸಾಕುವವರಿದ್ದಾರೆ, ಹಂದಿಗಳನ್ನು ಸಾಕುವವರಿದ್ದಾರೆ, ಬೆಕ್ಕನ್ನು ಸಾಕುವವರಿದ್ದಾರೆ, ನಾಯಿಗಳನ್ನು ಸಾಕುವವರಿದ್ದಾರೆ ಅಲ್ವಾ? ಆದರೆ ಅವುಗಳಿಗೆ ಬೇರೆ ಬೇರೆ ವ್ಯವಸ್ಥೆ ಇರ್ತದೆ. ಕೋಳಿ ಗೂಡು, ಕೋಳಿಗೆ ಒಂದು ಗೂಡು, ಕುರಿಗಳಿಗೊಂದು ದೊಡ್ಡಿ, ಹಸು ಎಮ್ಮೆ ಅಥವಾ ಕೋಣ ಎತ್ತು ಇತ್ಯಾದಿಗಳಿಗೆ ಕೊಟ್ಟಿಗೆ ಅಂತ ಹೇಳ್ತಾರೆ, ಕೆಲವು ಹಟ್ಟಿ ಅಂತ ಹೇಳುವವರು ಇದ್ದಾರೆ. ಬೆಕ್ಕುಗಳು ಸಾಧಾರಣವಾಗಿ ಮನೆ ಒಳಭಾಗದಲ್ಲೇ ತಿರುಗಾಡ್ತಾ ಇರ್ತದೆ ಅಲ್ವಾ? ಮಾಡಬೇಕು ಅಥವಾ ಕೆಲವರು ಮನೆಯಲ್ಲಿ ಕಳ್ಳಬೇಕು ಅಂತಲೂ ಹೇಳ್ತಾರೆ, ಮಾಡಬೇಕು ಈ ರೀತಿಯಲ್ಲಿ. ಆದರೆ ನಾಯಿ ಸಾಕುವವರು ಸಾಕಷ್ಟು ಜನ ಇದ್ದಾರೆ. ಇದೊಂದು ರೀತಿಯಲ್ಲಿ ಹಾಬಿ ಅಂತಲೂ ಹೇಳ್ಬೋದು, ಅಥವಾ ಇದು ರಕ್ಷಣೆಗೋಸ್ಕರವಾಗಿ ಅಂತಲೂ ಹೇಳ್ಬೋದು. ಜೊತೆಯಲ್ಲಿ ನಾಯಿಯನ್ನು ಸಾಕುವುದರಿಂದ ಅನುಕೂಲವೂ ಸಾಕಷ್ಟಿದೆ. ಇಲ್ಲಿ ಪ್ರತಿಕೂಲಕ್ಕಿಂತಲೂ ಅನುಕೂಲ ಜಾಸ್ತಿ ಇರತಕ್ಕಂಥದ್ದು. ನಾಯಿಯ ನಿಯತ್ತು ಯಾವುದಕ್ಕೂ ಬರೋದಿಲ್ಲ, ನಿಯತ್ತಿಗೆ ನಾಯಿ ಅಲ್ವೇ ಎಲ್ಲರೂ ಹೇಳೋದು ಅದನ್ನೇ. ಹೀಗಾಗಿ ಒಂದು ದೋಸೆ ತುಂಡನ್ನು ನೀವು ಹಾಕಿದರೆ ಇವತ್ತಿನ ದಿವಸ, ನಾಳೆ ದಿವಸ ನೀವು ಎಷ್ಟೊತ್ತಿಗೆ ದೋಸೆ ಹಾಕ್ತೀರಿ ಅಂತ ಕಾದ್ಕೊಂಡು ಕೂತ್ಕೊಂಡಿರ್ತದೆ. ನೀವು ಕೊಡಲಿಲ್ಲ ಅಂತಂದರೆ ಓ ಓ ಅಂತ ಹೇಳುವುದ್ರ ಮೂಲಕವಾಗಿ ಆದರೂ ಅದು ಸೂಚನೆಯನ್ನು ಕೊಡಿಸ್ತದೆ. ಇದು ಒಂದು ರೀತಿಯಲ್ಲಿ ನಾಯಿಯ ನಿಯತ್ತು ಅಂತ ಹೇಳ್ಬೋದು. ಕಾದ್ಕೊಂಡು ಕೂತ್ಕೊಂಡಿರೋದು ಮನೆಯನ್ನು ಕಾಯಲಿಕ್ಕಾಗಿ ಒಂದು ನಾಯಿ ಬೇಕು ಬೇಡ ಅಂತಲ್ಲ, ಯಾಕೆಂದರೆ ಪರಿಸರವನ್ನು ನಾವು, ನಮ್ಮ ಮನೆಯನ್ನು ನಾವು ಸರಿಯಾಗಿಟ್ಕೊಳ್ಬೇಕು, ಚೋರರಿಂದ ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ಕೆಟ್ಟ ವ್ಯಕ್ತಿಗಳಿಂದ ರಕ್ಷಣೆ ಮಾಡಿಕೊಳ್ಬೇಕು, ದುಷ್ಟರಿಂದ ರಕ್ಷಣೆ ಮಾಡಿಕೊಳ್ಬೇಕು ಅಂತಾದರೆ ನಮಗೆ ನಾಯಿ ಅವಶ್ಯ. ಅದರಲ್ಲೂ ವಯಸ್ಸಾದ ಕಾಲದಲ್ಲಿ ನಾಯಿಗಳು ಅವಶ್ಯವಾಗಿ ಬೇಕಾಗಿರ್ತದೆ, ಯಾಕೆಂದರೆ ಮನುಷ್ಯನಿಗೆ ನಿದ್ದೆ ಭಾಳ ಬಿದ್ದೋಗ್ತದೆ. ರಾತ್ರಿ ಆದರೆ ಸಾಕು, ಕಣ್ಣು ಮುಚ್ಚಿದರೆ ನಿದ್ದೆ ಬರ್ತದೆ, ಬೆಳಗಾಗೋಲ್ಲಿವರೆಗೂ ಎಚ್ಚರಾಗೋದಿಲ್ಲ. ಏನಾಯಿತು ಏನಿಲ್ಲ ದಡ ಬಡ ಶಬ್ದ ಆದರೂ ಸಹಿತವಾಗಿ ಎಚ್ಚರಾಗೋದಿಲ್ಲ. ಹೀಗಿರುವಾಗ ನಾಯಿಗಳನ್ನು ಸಾಕಿಕೊಂಡ್ರೆ ಭಾಳ ಒಳ್ಳೆಯದು. ಆದರೆ ನಾಯಿಗಳನ್ನು ಸಾಕುವುದು ನಿಜ, ಸಾಕಿದರೆ ಎಲ್ಲಿಡಬೇಕು ಅದನ್ನು? ಮನೆಯ ಹೊರಭಾಗದಲ್ಲಿ ಒಂದು ನಾಯಿಗಾಗಿ ಮಾಡಿರತಕ್ಕಂಥ ಒಂದು ಚಿಕ್ಕ ಮನೆ ಹೌಸ್, ಅದರಲ್ಲಿ ನಾಯಿಯನ್ನು ಇಡ್ಬೋದು, ಅಥವಾ ರಾತ್ರಿ ಕಾಲದಲ್ಲಿ ಹೊರಗಡೆ ಎಲ್ಲ ಬಿಟ್ಟಾಕ್ಬೋದು. ಆದರೆ ಅದನ್ನು ಮನೆಯ ಒಳಗಡೆ ಬಿಟ್ಟುಕೊಂಡ್ರೆ ಏನಾಗುತ್ತೆ? ಸರಿಯಾ? ಖಂಡಿತವಾಗಿಯೂ ಸರಿಯಲ್ಲ. ಯಾಕೆ ಅಂದರೆ ಮನೆ ಒಳಭಾಗದಲ್ಲಿ ನಾಯಿಯನ್ನು ಬಿಟ್ಟುಕೊಂಡು ಅಂತ ಇಟ್ಕೊಳ್ಳಿ, ನಿಮ್ಮ ಹೊಸ್ತಿಲಿನ ಒಳಭಾಗದಲ್ಲೇ ವಿಶೇಷವಾಗಿ 53 ದೇವತೆಗಳಿರ್ತವೆ, ವಾಸ್ತು ದೇವತೆಗಳು ಅಂತ ಹೆಸರು ಅದಕ್ಕೆ. ವಾಸ್ತು ಪುರುಷನೇ ಮೊದಲಾದಂತಹ ದೇವತೆಗಳು 53, ಬ್ರಹ್ಮಾದಿ ತ್ರಿಪಂಚಾಶತ್ ದೇವತೆಗಳು.
ಆ ದೇವತೆಗಳೆಲ್ಲರೂ ಸಹಿತವಾಗಿ ಅಶುಚಿಯಾಗುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದು. ಇಲ್ಲಿ ಅಶುಚಿ ಅಂದರೆ ಏನು? ಶುದ್ಧಿ ಇಲ್ಲದಿರುವಿಕೆ. ಈ ನಾಯಿಯನ್ನು ನೀವು ಪ್ರತಿ ದಿವಸವೂ ಸ್ನಾನವನ್ನು ಮಾಡಿಸ್ತೀರಿ ಅಂತ ಇಟ್ಕೊಳ್ಳೋಣ. ಆದರೂ ಸಹಿತವಾಗಿ ಅದು ಏನು ಮಾಡ್ತದೆ? ನ್ಯಾಲಿಗೆಯನ್ನು ಹೊರಗೆ ಹಾಕ್ಕೊಂಡು ಮಾಡ್ತಾ ಇರ್ತದೆ. ಆಗ ಆ ನ್ಯಾಲಿಗೆಯಿಂದ ಅಲ್ಲಿ ಹನಿ ಕೆಳಗಡೆ ಬೀಳ್ತಾ ಇರ್ತದೆ, ನಾಯಿಯ ಎಂಜಲು ಅಲ್ವೇ, ಅದು ಅಲ್ಲಿ ಅಶುಚಿಯನ್ನು ಅಶುಚಿಯಾದಾಗಾಯಿತು. ನಾವೇ ನೋಡಿ, ನಮಗೆ ಗೊತ್ತಾಗುವ ಹಾಗೆ ನಮಗೆ ಎಲ್ಲರೂ ಎಂಜಲು ಕೆಳಗೆ ಬಿದ್ದೋಯ್ತು ಅಂದ್ಕೊಂಡು ನಾವೇನು ಮಾಡ್ತೇವೆ? ತಕ್ಷಣ ಹೋಗಿ ಬಟ್ಟೆ ತೊಗೊಂಡು ಅಥವಾ ಅದನ್ನು ನೀರು ಹಾಕಿಯೋ ಒರೆಸ್ತೇವೆ ಅಲ್ವಾ. ಮಕ್ಕಳಿಗೆಲ್ಲ ಹೇಳ್ತೇವೆ, ಅಥವಾ ದೊಡ್ಡವರಿಗೆ ಹೇಳ್ತೇವೆ, ಅಥವಾ ದೇಹದ ಮೇಲೆ ಏನಾದ್ರು ಕೆಡ್ಕೊಂಡು ಬಿಟ್ವಿ ಊಟ ಮಾಡುವಾಗ, ಅನ್ನ ಇದೆಲ್ಲ ಆಯಿತಾ, ಎಲ್ಲ ಎಂಜಲನ್ನೆಲ್ಲ ಶರೀರದ ಮೇಲೆ ಕೆಳ್ಕೊಡ್ತಾರ ಅಂತ ಕೇಳ್ತೀರಿ, ಹೌದಲ್ವಾ? ಅದೇ ಆಗ ನಾಯಿಯ ಎಂಜಲಿನಿಂದ ಮನೆಯ ಒಳಭಾಗದಲ್ಲಿರತಕ್ಕಂತಹ ಎಲ್ಲ ದೇವತೆಗಳು ಸಹಿತವಾಗಿ ಕೋಪಗೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲೂ ಮನೆಯಲ್ಲಿ ದೇವ ಮಂದಿರವನ್ನು ಮಾಡ್ಕೊಂಡಿರ್ತೀರಿ ನೀವು, ಒಂದು ದೇವತಾ ಸಾನ್ನಿಧ್ಯ. ಆ ದೇವತಾ ಸಾನ್ನಿಧ್ಯದಲ್ಲಿ ನೀವು ಪ್ರತಿನಿತ್ಯವೂ ಸಹಿತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀರಿ. ಕೆಲವರ ಮನೆಯಲ್ಲಿ ಆ ದೇವರ ಮನೆಯಲ್ಲಿ ಪೂಜೆ ಮಾಡುವಾಗಲೇ ನಾಯಿ ಬಂದು ನೋಡ್ತಾ ಕೂತ್ಕೊಂಡಿರ್ತದೆ, ಅಲ್ಲಿ ಗಂಟೆ ಹೇಗೆ ತೂಗ್ತಾರೆ, ನೈವೇದ್ಯಕ್ಕೆ ಏನನ್ನು ಇಡ್ತಾರೆ, ಇಂದ ಯಾವ ರೀತಿಯಲ್ಲಿ ಆರತಿ ಎತ್ತಾರೆ, ಎಲ್ಲ ಇದೆಲ್ಲ ಏನಾಗುತ್ತೆ ಅಂತಂದರೆ ದೇವತಾ ಪೂಜೆಗೂ ಭಂಗ, ಜೊತೆಯಲ್ಲಿ ನೋಡುಗರಿಗೂ ಸಹಿತವಾಗಿ ಅದು ಒಂದು ರೀತಿಯಲ್ಲಿ ಅಸಹ್ಯವಾಗಿ ಕಾಣಿಸ್ತದೆ. ನಿಮಗೆ ನಾಯಿ ಮರಿ ನೀವು ಒಳ್ಳೆ ಅದನ್ನು ಒಂದು ಮಕ್ಕಳಾಗಿ ಸಾಕ್ತೀರಿ ಅಲ್ವಾ, ಆದರೆ ಅದನ್ನು ಏನು ನೀವು ಕೂತಿರುವಂತಹ ಕುರ್ಚಿಯ ಮೇಲಾಗಿರಲಿ ಅಥವಾ ಮಲಗುವ ಹಾಸಿಗೆ ಮೇಲಾಗಿರಲಿ, ನಿಮ್ಮ ತೊಡೆಯ ಮೇಲಾಗಿರಲಿ ನೀವು ಕೂಡಿಸ್ಕೊಂಡ್ರಿ, ಆಗ ಏನಾಗುತ್ತೆ, ಅದಕ್ಕೇನಾದರೂ ವೈರಸ್ ಅಂಟಿದ್ದರೆ ಶೀಘ್ರವಾಗಿ ನಿಮ್ಮ ಶರೀರಕ್ಕೂ ಅಂಟುವ ಸಾಧ್ಯತೆ ಇರತಕ್ಕಂಥದ್ದು. ಕೆಲವು ಅಂಟು ರೋಗಗಳು ಬೇಗನೆ ಬರ್ತದೆ. ನೀವು ನಾಯಿಗಳನ್ನು ಬೆಕ್ಕುಗಳನ್ನು ಎಲ್ಲ ನೋಡಿ, ಸಾಧಾರಣವಾಗಿ ಅದು ಏನಾಗುತ್ತದೆ, ಆಗಾಗ ಕೆರ್ಕೊಳ್ತಾ ಇರ್ತದೆ. ಹೀಗೆ ಕೆರ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ಕೂದಲುಗಳು ಉದುರುತ್ತದೆ. ಆ ಕೂದಲುಗಳು ಎಲ್ಲಾದರೂ ಆಕಸ್ಮಿಕವಾಗಿ ನಿಮ್ಮ ಹೊಟ್ಟೆ ಸೇರಿದರೆ ಏನಾಗುತ್ತೆ ಗೊತ್ತಾ ನಿಮಗೆ? ನಿಮ್ಮ ಕೂದಲೇ ನಿಮಗೆ ಹೊಟ್ಟೆ ಸೇರಿದರೂ ಸಹಿತವಾಗಿ ಅದು ತೊಂದರೆ ಕೊಡ್ತದೆ ಕುರರ ರೂಪದಲ್ಲಿ. ಆದರೆ ಈ ನಾಯಿಯ ಕೂದಲು, ಬೆಕ್ಕಿನ ಕೂದಲು ಇವೆಲ್ಲ ಹೊಟ್ಟೆ ಸೇರಿದರೆ ಏನಾಗುತ್ತೆ, ವಿಷವಾಗಿ ಪರಿಣಮಿಸ್ತದೆ, ಅಲ್ಲೇ ಬೆಳಕೊಳ್ಳುವ ಸಾಧ್ಯತೆ ಇದೆ. ಆತನ ಮೂಲಕವಾಗಿ ನೀವು ಆಹಾರವನ್ನು ಬಿಡ್ತೀರಿ, ರೋಗಕ್ಕೆ ತುತ್ತಾಗ್ತೀರಿ. ಅದಕ್ಕೆ ಔಷಧವೇ ಇರುವುದಿಲ್ಲ. ಮಹಾರೋಗಕ್ಕೆ ತುತ್ತಾಗಿ ಒಂದಲ್ಲ ಒಂದು ದಿವಸ ನೀವು ಸಹಿತವಾಗಿ ದುಃಖಿತರಾಗಿ ಅವಸಾನವನ್ನು ಹೊಂದುತ್ತೀರಿ. ಆದ್ದರಿಂದ ಪ್ರೀತಿ ಮಾಡಿ ಬೇಡ ಅಂತಲ್ಲ, ಮನೆಯಿಂದ ಹೊರಭಾಗದಲ್ಲೇ ಇರಲಿ. ಅದಕ್ಕಾಗಿ ಒಂದು ಪುಟ್ಟ ಮನೆಯನ್ನು ಮಾಡಿಡಿ. ಆ ನಾಯಿ ನಿಮ್ಮ ಹೊಸ್ತಿಲನ್ನು ದಾಟಿ ಒಳಗೆ ಬರದ ಹಾಗೆ ನೋಡ್ಕೊಳ್ಳಿ, ಮನೆ ರಕ್ಷಣೆಯನ್ನು ಮಾಡಲಿ, ಮನೆಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರಲಿ. ನೀವು ಮನೆಯಿಂದ ಹೊರಗೆ ಹೋದವರು ಎಷ್ಟೇ ಹೊತ್ತಿಗೆ ಬಂದರೂ ಸಹಿತವಾಗಿ ಅವು ಸಂತೋಷದಿಂದ ನಿಮ್ಮನ್ನು ಬಾಲ ಅಲ್ಲಾಡಿಸ್ಲಿ. ಆದರೆ ಮನೆಯ ಒಳಭಾಗದಲ್ಲಿ ಬಿಟ್ಟುಕೊಳ್ಳುವುದು ಅಷ್ಟು ಉತ್ತಮವಲ್ಲ. ಅದರಿಂದ ಗೊತ್ತಿಲ್ಲದ ಹಾಗೆ ನಾವು ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದು. ನಾಯಿಗೆ ಬರುವ ಕೆಲವು ರೋಗಗಳು ಮನುಷ್ಯನಿಗೂ ಬರುವ ಸಾಧ್ಯತೆ ಇರತಕ್ಕಂಥದ್ದು. ನಾಯಿಯಿಂದಾಗಿ ಮನುಷ್ಯನ ಅಸ್ಥಿಗಳು ಸಹಿತವಾಗಿ ದ್ರವ ರೂಪವನ್ನು ತಗೊಳ್ತದೆ, ಗೊತ್ತಾ ನಿಮಗೆ? ಅಸ್ಥಿ ಅಂದರೆ ಎಲುಬು ಕರಗಿ ಹೋಗ್ತದೆ. ನಾಯಿಯನ್ನು ನಾವು ಪ್ರತಿನಿತ್ಯವೂ ಆಹಾರವನ್ನು ಹಾಕಬೇಕು ನಾಯಿಗೆ, ಮನೆ ಒಳಭಾಗದಲ್ಲಿ ಹಾಕೋದಲ್ಲ. ನಾವಿಲ್ಲೇ ಊಟ ಮಾಡ್ತಾ ಇರೋದು, ಒಂದು ತುತ್ತನ್ನು ತೆಗೆದಲ್ಲ ಆಚೆ ಇಡೋದು, ಅಥವಾ ಒಂದು ನಾವು ರೊಟ್ಟಿಯನ್ನು ತಿಂತಾ ಇರೋದು ಅದರ ಚೂರನ್ನು ಮುರಿದು ಅದಕ್ಕೆ ಒಗೆಯೋದು, ಈ ರೀತಿಯಲ್ಲೆಲ್ಲ ಮಾಡಿದಾಗ ಅದು ನಾವು ತಿನ್ನುವ ಆಹಾರವೇ ನಮಗೆ ಪ್ರಾಣವನ್ನು ಉಳಿಸೋದು. ಹೀಗಿರುವಾಗ ಅದನ್ನು ಆ ರೀತಿಯಲ್ಲಿ ಮಾಡಿದಾಗ ನಮ್ಮ ಪ್ರಾಣಕ್ಕೆ ಕೆಲವೊಮ್ಮೆ ಕುತ್ತು ಬರುವ ಸಾಧ್ಯತೆ ಇರತಕ್ಕಂಥದ್ದು. ನೀವು ಕೊಡದೇ ಹೋದಾಗ ಅವು ಎಲ್ಲಿಯವರೆಗೆ ನೋಡಿ, ಅವು ನೀವು ನೋಡಿ, ಬೇಕಾದರೆ ಬಿಸ್ಕೆಟ್ ಅದರ ಕಣ್ಣಿಗೆ ಕಾಣುವ ಹಾಗೆ ತಿಂತಾ ಇರಿ, ಸ್ವಲ್ಪ ಹೊತ್ತು ನೋಡ್ತದೆ, ಆಮೇಲೆ ನಿಮ್ಮ ಮೇಲೆ ಹಾರುವ ಸಾಧ್ಯತೆ ಇರ್ತದೆ, ಅಥವಾ ನಿಮಗೆ ಬೊಗಳುವ ಸಾಧ್ಯತೆ ಇರ್ತದೆ, ಅಥವಾ ನಿಮ್ಮನ್ನು ಬೆಚ್ಚಿ ಬೀಳುವ ಹಾಗೆ ಮಾಡುವ ಸಾಧ್ಯತೆ ಇರ್ತದೆ. ಇದೆಲ್ಲವೂ ಸಹಿತವಾಗಿ ನಾಯಿಯಿಂದಾಗುವಂಥದ್ದು.
ಆದ್ದರಿಂದ ಸಾಧ್ಯವಾದಷ್ಟು ನಾಯಿಯನ್ನು ಮನೆಯಿಂದ ಹೊರಭಾಗದಲ್ಲಿ ಇಟ್ಟುಕೊಳ್ಳಿ ಬಿಟ್ಟರೆ ಮನೆಯ ಒಳಭಾಗದಲ್ಲಿ ಬಿಟ್ಟುಕೊಳ್ಳುವುದು ಬೇಡ. ಅದಕ್ಕಾಗಿ ಮನೆಯ ಒಳಭಾಗದಲ್ಲಿ ಆಹಾರವನ್ನು ಹಾಕೋದು ಬೇಡ. ಅದಕ್ಕಾಗಿ ಮನೆಯ ಒಳಭಾಗದಲ್ಲಿ ಗೂಡನ್ನು ಕಟ್ಟಿಕೊಡುವುದು ಬೇಡ. ಸಾಧ್ಯವಾದಷ್ಟು ಮನೆಯ ಹೊರಭಾಗದಲ್ಲಿ ಇಟ್ಟುಕೊಳ್ಳಿ. ನಾಯಿ ಮಲಗುವ ಜಾಗವನ್ನು ಪ್ರತಿನಿತ್ಯವೂ ಶುದ್ಧಗೊಳಿಸಿ ಅದಕ್ಕೆ ಸ್ವಲ್ಪ ಬಿಸಿ ನೀರಿನಿಂದ ಆ ಜಾಗವನ್ನು ತೊಳೆಯಿರಿ. ಜೊತೆಯಲ್ಲಿ ವಾರಕ್ಕೆ ಒಮ್ಮೆಯಾದರೂ ಅದಕ್ಕೆ ಕೆಲವು ಸುಗಂಧಭರಿತವಾದಂತಹ ಔಷಧವನ್ನು ಹಾಕಿ ಜಾಗವನ್ನು ಸ್ವಚ್ಛ ಮಾಡಿ ನಾಯಿಯನ್ನು ಸಾಧ್ಯವಾದರೆ ಪ್ರತಿನಿತ್ಯವೂ ಸ್ನಾನ ಮಾಡಿಸಿ ಆಗ ನಾಯಿಯಿಂದ ನಿಮಗೆ ಪ್ರಯೋಜನ. ಆದರೆ ಹೊಸ್ತಿಲ ಒಳಭಾಗದಲ್ಲಿ ಬಿಟ್ಟುಕೊಳ್ಳಬೇಡಿ. ಮನೆಯ ಒಳಗೆ ನಾಯಿ ಬಂತು ನಿಮ್ಮ ಅವನತಿಗೆ ನೀವೇ ಕಾರಣರಾಗ್ತೀರಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ.